ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಬಂದಂಥ ಕೆಲವೇ ದಿನಗಳಲ್ಲಿ ಸರ್ಕಾರ ಕೆಲವೊಂದು ಒಳ್ಳೆಯ ಹೆಜ್ಜೆ ನೀಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು ನಿರ್ಧಾರ ಅಂದರೆ ಅದು ಗುಟ್ಕಾ ನಿಷೇಧ ಗುಟ್ಕಾ ನಿಷೇಧದ ಸಾಧಕ ಬಾಧಕಗಳೇನು ಇದಕ್ಕೆ ಈಗಿನ ವಿಶೇಷ ಕಾರ್ಯಕ್ರಮ ಅದು ಗುಟ್ಕಾಕ್ಕೆ ಗುಡ್ ಬಾಯ್ ಮಾತಾಡೋಣ ಯುಟಿ ಟಿ ಖಾದರ್ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಖಾದರ್ ಜಿ ಕಾರ್ಯಕ್ರಮ ಸ್ವಾಗತ ಅದೇ ರೀತಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರಂಭದಲ್ಲಿ ಕೂಡ ನಾನು ಅಭಿನಂದಿಸಬೇಕು ಯಾಕಂದ್ರೆ ಒಂದು ಒಂದು ಮಹತ್ವದ ಒಂದು ನಿರ್ಧಾರವನ್ನು ಪ್ರಕಟಿಸ್ತು ಸರ್ಕಾರ ಅದು ಗುಟ್ಕಾ ನಿಷೇಧ ಬಹಳ ಜನ ಮಾತಾಡ್ತಾ ಇದ್ರು ಆದರೆ ನೀವು ಮಾಡಿ ತೋರಿಸಿದ್ರಿ ನನಗೆ ಇದ್ದ ಹಾಗೆ ನಾವಿಬ್ಬರೂ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವಂಥ ಸಂದರ್ಭದಲ್ಲಿ ಈ ಲಾಟ್ರಿ ನಿಷೇಧ ಮತ್ತು ಬೇರೆ ಬೇರೆ ನಿಷೇಧಗಳ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಮಾತಾಡಿದಿರಿ ತಾವು ನಮ್ಮ ಸರ್ಕಾರ ಏನಾದರೂ ಬಂದರೆ ನಾವು ಖಂಡಿತವಾಗಲೂ ಗುಟ್ಕಾ ನಿಷೇಧ ಮಾಡ್ತೀವಿ ಅನ್ನುವಂಥದ್ದು ಏನಂತೀರಿ ಖಂಡಿತವಾಗಿಯೂ ನಮ್ಮ ವರ್ಷ ಉದ್ದೇಶ ಅಂತ ಹೇಳಿದರೆ ಸಮಾಜಕ್ಕೆ ಹಾನಿಕರ ಆಗುವಂಥದ್ದು ನಮ್ಮ ಕಣ್ಣ ಮುಂದೆ ನಮಗೆ ಗೊತ್ತಾಗ್ತಿದೆ ಈ ಸಮಾಜದಕ್ಕೆ ಇದು ಹಾನಿಕರ ಇದರಲ್ಲಿ ಬಹಳಷ್ಟು ಮನೆಯ ಮಹಿಳೆಯರು ಕಣ್ಣೀರನ್ನು ಸೂರಿಸುತ್ತಿದ್ದಾರೆ ಅಂಥ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಜವಾಬ್ದಾರಿ ಸ್ಥಾನದ್ದಾಗ ಮಾಡಬೇಕಂತ ಅವತ್ತು ಕೂಡ ನಾನು ವಿರೋಧ ಪಕ್ಷ ಶಾಸಕರಾಗಿ ನಾವು ಮಾತಾಡೋಸ ಅಧಿಕಾರ ಇದ್ದವರಿಗೆ ಹೇಳಿದೆವು ಅಧಿಕಾರಿಗೆ ಬಂದಂಥ ಸಂದರ್ಭದಲ್ಲಿ ಇದು ನಮ್ಮ ಜವಾಬ್ದಾರಿಯಿಂದ ಎನಿಸಿಕೊಂಡು ಕೋರ್ಟ್ನ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಅದನ್ನು ಆದಷ್ಟು ಬೇಗನೆ ಚಾಲನೆ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಫೈನ್ ಶರಣ್ ಪ್ರಕಾಶ್ ಪಾಟೀಲ್ ತಾವು ವೈದ್ಯರು ಕೂಡ ಹೌದು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಹೌದು ಏನಿದ್ರ ಬಗ್ಗೆ ಇಲ್ಲ ಇದೊಂದು ಭಾಳ ಒಳ್ಳೆಯ ನಿರ್ಧಾರ ಯಾಕಂದರೆ ಇದು ಜನರ ಪರವಾಗಿ ಮತ್ತು ವಿಶೇಷವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಯುವಕರಿಗೆ ಒಂದು ದಾರಿ ತಪ್ಪಿಸ್ತಕ್ಕಂಥದ್ದು ಗುಟ್ಕ ಯಾಕಂದರೆ ಅವರ ಆರೋಗ್ಯದ ಮೇಲೆ ಭಾಳ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣ ಬೀರ್ತಕ್ಕಂಥದ್ದು ಅದಲ್ಲದೆ ಅವರ ಕುಟುಂಬದ ಮೇಲೂ ಕೂಡ ಆರ್ಥಿಕವಾಗಿಯೂ ಕೂಡ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಹಾನಿಕಾರಕವಾಗಿರ್ತಕ್ಕಂಥ ಪ್ರ ಪ್ರತಿಕೂಲ ವಾತಾವರಣ ಇದರಿಂದ ಸೃಷ್ಟಿ ಆಗ್ತಾಯಿತ್ತು ಅದಕ್ಕೆ

ಎರಡು ಭಾಳ ಪ್ರಮುಖವಾಗಿ ಈಗ ನಮ್ಮ ಸಮಾಜದ ಮೇಲೆ ಅದು ಪ್ರತಿಕೂಲ ವಾತಾವರಣ ಒಂದು ಲಾಟ್ರಿ ಬ್ಯಾನ್ ಮತ್ತು ಗುಟ್ಕಾ ಲಾಟ್ರಿ ಬ್ಯಾನ್ ಏನೋ ಹೋದ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸದಲ್ಲಿ ಇದು ಲಾಟ್ರಿ ಬ್ಯಾನ್ ಒಂದೇ ಈ ಗುಟ್ಕಾ ಬ್ಯಾನ್ ಮಾಡೋಕೆ ಅವರಿಂದ ಆಗಲಿಲ್ಲ ಈ ಸರ್ಕಾರ ಮಾಡಿದೆ ಅಂದರೆ ಸರ್ಕಾರಕ್ಕೆ ಸಾಮಾನ್ಯ ಜನರು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಬದ್ಧತೆಯನ್ನು ತೋರಿಸ್ತದೆ ಎಸ್ ನಾನು ಈ ಒಂದು ಅಭಿನಂದನೆಯ ಜೊತೆ ಜೊತೆಗೆ ಕೆಲವು ಪ್ರಶ್ನೆಗಳನ್ನ ತಮಗೆ ಕೇಳಲೇಬೇಕು ಗುಟ್ಕಾ ನಿಷೇಧಕ್ಕಿಂತ ಮೊದಲು ದಿಢೀರ್ನೆ ಒಂದು ನಿರ್ಧಾರ ಅಂತ ಅನ್ನಿಸಲ್ವಾ ತಮಗೆ ಒಂದು ಕಡೆಗೆ ರೈತ ನಾಯಕರಾಗಿರ್ಬೋದು ಇದನ್ನ ಈ ಬೆಳೆಯುವಂಥವರಾಗಿರ್ಬೋದು ಅವ್ರನ್ನ ಕರೆದು ಇದಕ್ಕೆ ಸಂಬಂಧಪಟ್ಟಿರುವಂಥ ತಜ್ಞರನ್ನ ಕರೆದು ಚರ್ಚೆ ಮಾಡಿ ಒಂದು ನಿರ್ಧಾರ ಪ್ರಕಟಿಸ್ಲಿಲ್ಲ ತಾವು ಏಕಾಏಕಿ ನಿರ್ಧಾರ ತೊಗೊಂಬಿಟ್ರಿ ಅಲ್ಲಿ ವಿಚಾರ ಅಂತ ಹೇಳಿದರೆ ಅದು ವಿಚಾರ ಅಲ್ಲ ಬಹುಶಃ ಈ ದೇಶದ ಇಪ್ಪತ್ತೆರಡು ರಾಜ್ಯಗಳು ಇದೊಂದು ಇವತ್ತು ನಿಷೇಧಿಸಿದೆ ಇವತ್ತು ಕರ್ನಾಟಕ ರಾಜ್ಯ ಈಗ ಯಾವಾಗಲೇ ಇದನ್ನು ಮುಂಚೆ ನಿಲ್ಲಬೇಕಿತ್ತು ಜನಸಾಮಾನ್ಯರಿಗೆ ಪೂರಕವಾಗುವಂತಹ ಕಾರ್ಯಕ್ರಮದ ಮುಂಚೆ ನೀನು ಬಂದು ನಿಲ್ಲುವಂಥ ಅವಕಾಶ ಕರ್ನಾಟಕ ಇತ್ತು ಅದು ಬೇರೆ ಬೇರೆ ಕಾರಣಗಳಿಂದ ಅಂತ ಇಷ್ಟು ತನಕ ಕಡೆ ತನಕ ನಾವು ಕಡೇ ಸ್ಥಾನಕ್ಕೆ ಬಂದು ನಿಲ್ಲುವಂಥ ಅವಕಾಶ ಆಯಿತು ಇವತ್ತು ಯಾವುದಂತೇಳಿ ನಾವು ಈ ಅಡಿಕೆ ಬೆಲೆಗೆ ಅಡಿಕೆ ಬೆಳೆದನ್ನು ಇವ ಬೇಡ ಅಂತ ಹೇಳಿಲ್ಲ ಅದು ಅಡಕೆಯನ್ನು ನೀವು ಬೇರೆ ಸುಪಾರಿ ಮಾಡಿ ಅಂತ ಮಾಡಬೇಡಿ ಅಂತ ನಾವು ಏನು ಹೇಳಿಲ್ಲ ಅದು ಅಡಕೆ ವ್ಯಾಪಾರ ಇಲ್ಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ ಇವತ್ತು ಅಡಕೆಯಲ್ಲಿರುವಂಥ ಟಬ್ಯಾಕು ಮತ್ತು ನಿಕೋಟಿನ ಯಾವುದಿದೆ ಯಾವುದು ಸ್ಪಷ್ಟವಾಗಿ ನಮ್ಮ ಹಾನಿಕರ ಆಗ್ತದೆ ಇವತ್ತು ವರ್ಷಕ್ಕೆ ಸಹ ಅರವತ್ತಾರು ಸಾವಿರ ಜನ ಇವತ್ತು ಕ್ಯಾನ್ಸರ್ಗೆ ತಿತ್ತಾಗಿ ನಮ್ಮ ಕಳಕೊಳ್ಳುವಂಥ ಅನ್ನೋ ಪರಿಸ್ಥಿತಿ ಇದೆ ಸೊ ಎರಡು ಲಕ್ಷ ಇವತ್ತು ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಇವತ್ತು ಇದನ್ನು ಸೇವಿಸಿ ಅವ್ರ ಮನೆಯವರು ಕಣ್ಣೀರನ್ನು ಸೋಸ್ತಿದ್ದಾರೆ ಇತರ ಬಗ್ಗೆ ಉತ್ತಮವಾದ ತೀರ್ಮಾನ ಕೊಡುವಾಗ ಬಹುಶಃ ಇವರೆಲ್ಲ ನಮ್ಮನ್ನು ಸ್ವಾಗತಿಸ್ತಾರೆ ನಮ್ಗೆ ಖಂಡಿತವಾಗ ಬೆಂಬಲ ಕೊಡ್ತಾರೆ ಅಡಿಕೆ ಬೆಳೆಗಾರರು ಅವ್ರಿಗೆ ಕೂಡ ಖಂಡಿತವಾಗಿ ಗೊತ್ತಾಗ್ತದೆ ಯಾಕೆಂದರೆ ಬೆಳೆಗಾರನಿಗೆ ಫೋನ್ ಮಾಡಿ ಹೇಳಿದರು ಯಾವುದೇ ತೊಂದರೆ ಇಲ್ಲ ಈ ಗುಡ್ಕಕ್ಕೆ ಉಪಯೋಗಿಸುವಂಥ ಅಡಿಕೆ ಅಂತ ಹೇಳಿದರೆ ಇಂಡೋನೇಷ್ಯಾ ಮತ್ತು ಬೇರೆ ವಿದೇಶದಲ್ಲಿರುವಂಥ ಅತ್ಯಂತ ಅಲ್ಲಿ ರಿಜೆಕ್ಟ್ ಮಾಡಿದಂಥ ಕಳಪೆ ಆದಂಥ ಅಡಿಕೆ ಅತಿ ಕಡಿಮೆ ತಂದು ಇಲ್ಲದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವತ್ತು ಕೊಡುವಂಥದ್ದು ಇದು ನಮ್ಮ ರಾಜ್ಯದ ಬೆಳೆಗಾರಿಗೆ ಯಾವ ತೊಂದರೆ ತರೋದಿಲ್ಲ ನಮ್ಮ ರಾಜ್ಯದ ಅಡಿಕೆಯ ಬೆಲೆ ಇನ್ನೂ ಜಾಸ್ತಿ ಆಗ್ತದೆ ಯಾಕೆ ಇವತ್ತು ಕ್ವಾಲಿಟಿ ಅಡಿಕೆಗೆ ಮಾತ್ರ ಅವಕಾಶ ಸಿಕ್ಕುವಂಥ ವ್ಯವಸ್ಥೆ ಆಗ್ತದೆ ಅಂದರೆ ಅಂದರೆ ನಿಮ್ಮ ಪ್ರಕಾರ ಹಾಗಾದರೆ ರೈತರಿಗೆ ಇದರಿಂದ ಉಪಯೋಗ ಆಗುತ್ತೆ ಅಂತ ಖಂಡಿತವಾಗಿ ರೈತರಿಗೆ ಪ್ರಪ್ರಥಮ ಇದರ ಪ್ರಯೋಜನ ಬರುವುದೇ ಇದು ರೈತರ ಅಡಿಕೆ ಬೆಳೆಗಾರರಿಗೆ ರೈತರಿಗೆ ಅಂದರೆ ವಿಶ್ವಾಸ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟನ್ನು ಖಂಡಿತವಾಗಿ ಕನ್ನೇಕಾಂತಂದು ನಾವು ಈ ಹೋಗಿ ನಾಗರಾಜ್ವಿ ಶೆಟ್ಟಿ ಶೆಟ್ಟಿಯವರ ಜೊತೆಗೆ ಜೀವರಾಜರ ಜೊತೆ ಮಾತಾಡಿದ್ವಿ ಅವ್ರು ಹೇಳ ಪ್ರಕಾರ ಏನಂತಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಅಡಿಕೆ ಬೆಳಿತೀವಿ ಆದರೆ ಇವರು ಏಕಾಏಕಿ ಈ ಥರ ನಿರ್ಧಾರ ತಗೊಂಡ್ರು ಇದು ಅಡಿಕೆ ಬೆಳೆಗಾರ ಹೊಟ್ಟೆ ಮೇಲೆ ಹೊಡೆದಂಗೆ ಅನ್ನುವಂಥದ್ದು ನಾನು ಬಹುಶಃ ಇಬ್ಬರು ನಾನು ಹೇಳ್ತೇನೆ ಅವರ ಆತ್ಮಸಾಕ್ಷಿ ಅವರು ರಾಜ್ಯಕ್ಕೆ ಒಂದು ಬಿಟ್ಟು ಆತ್ಮಸಾಕ್ಷಿಯ ಅನುಗುಣವಾಗಿ ಅವ್ರು ಮಾತಾಡಲಿ ಅವರ ಆತ್ಮಸಾಕ್ಷಿ ಅವ್ರು ಕೂಡ ತೀರ್ಮಾನ ಮಾಡಿದ್ದಾರೆ ಉತ್ತಮವಾದ ತೀರ್ಮಾನ ಗೊತ್ತು ಅಡಿಕೆಯಲ್ಲಿ ಏನಿದು ನಷ್ಟ ಇಲ್ಲ ಅಂತ ಕೂಡ ಅವ್ರಿಗೆ ಇವತ್ತು ಚೆನ್ನಾಗಿ ಗೊತ್ತಿದೆ ಬಹುಶಃ ಅಡಿಕೆ ಅಂತ ಸಣ್ಣ ನಷ್ಟ ಆದರೂ ಕೂಡ ಬಹುಶಃ ಸಮಾಜದ ನಮ್ಮ ಆ ಮಾನವ ಸಂಪನ್ಮೂಲ ಯಾವುದಿದೆ ಯುವ ಜನಾಂಗ ಅವರನ್ನು ನಾವು ರಕ್ಷಿಸಿದ ದುಶ್ಚಟದಿಂದ ನಾವು ರಕ್ಷಿಸುತ್ತಿದ್ದೇವೆ ಅಂತ ನಾವು ಇತ್ತು ಆಲೋಚನೆ ಮಾಡಿಕೊಂಡು ಸತ್ಪ್ರಜೆ ಆಲೋಚನೆ ಮಾಡುವಂಥ ಅವಕಾಶ ಬಂದೇ ಬರ್ತದೆ ಹೇಳಿಕೆ ಇಚ್ಛಿಸುವಂಥದ್ದು ಖಂಡಿತವಾಗಿಯೂ ಕೂಡ ಇದು ನಮ್ಮ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ರಾಜ್ಯದ ಇವತ್ತು ಯುವಕರ ಆರೋಗ್ಯದ ಹಿತದೃಷ್ಟಿ ಭಾಳ ಮುಖ್ಯ ಯಾಕಂದರೆ ಈ ಒಂದು ಗುಟ್ಕಾ ಬ್ಯಾನ್ ಮಾಡೋದ್ರಿಂದ ಇದು ಖಂಡಿತವಾಗಿಯೂ ಕೂಡ ಅಡ್ ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗ್ತದೆ ಅಂತ ನಾನೇನು ಅನಿಸಲ್ಲ ಯಾಕಂದರೆ ಅದರಲ್ಲಿ ಬಳಕೆ ಮಾಡ್ತಕ್ಕಂಥ ಅಡಿಕೆ ಇಲ್ಲಿ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಅಡಿಕೆನ ಅವ್ರು ಉಪಯೋಗ ಮಾಡ್ತಾಯಿಲ್ಲ ಅವರು ನಮ್ಮ ಆರೋಗ್ಯ ಸಚಿವರು ಹೇಳಿದಾಗೆ ಅದು ಇಂಡೋನೇಷ್ಯಾ ಮತ್ತು ಬೇರೆ ದೇಶಗಳಿಂದ ಬರ್ತಾ ಇರ್ತಕ್ಕಂಥ ಕಳಪೆ ಅಡಿಕೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅವರು ಕೊಡ್ತಾಯಿದ್ರು ಹಾಗಾಗಿ ಅದೇನು ಆಗಲಿಕ್ಕಿಲ್ಲ ಹಾಗಾದರೆ ನೋಡೋಣ ಸರ್ಕಾರ ವಿಲ್ ಬಿ ಪಾಸಿಟಿವ್ ಈಗ ನಮ್ಮದು ಮೊದಲು ಉದ್ದೇಶ ಏನಂದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಬೇಕು ನಾವು ಕುಡ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ ಜೊತೆಗೇನು ಅಂದರೆ ರೈತರಿಗೆ ಇದರಿಂದ ಆಗುವಂಥ ಏನು ಇದನ್ನು ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾತಾಡ್ತೀನಿ ಅದರ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ